ಇದು ಶಂಕರಾಚಾರ್ಯ ಸಂಸ್ಕೃತ ಯೂನಿವರ್ಸಿಟಿ ಸಂಸ್ಕೃತ ಯೂನಿವರ್ಸಿಟಿಗೆ ಶಂಕರಾಚಾರ್ಯರ ಹೆಸರನ್ನು ಇಲ್ಲಿ ಇಡಲಾಗಿದೆ ಇದು ಕಾಲಡಿಯಲ್ಲೇ ಇರುವಂತದ್ದು ಈಗಾಗಲೇ ಶಂಕರಾಚಾರ್ಯರ ಪಾದುಕಾ ಮಂದಿರ ಅಂತ ಏನು ಕರೆಸ್ಕೊಳ್ಳುತ್ತೆ ಅದರ ಹಿಂಬದಿಯಲ್ಲೇ ಈ ಸಂಸ್ಕೃತ ವಿಶ್ವವಿದ್ಯಾಲಯ ಇರುವಂತದ್ದು ವಿಶೇಷವಾದಂತದ್ದು ಮುಂದೆ ಕಾಲಡಿಯಲ್ಲಿ ಶಂಕರಾಚಾರ್ಯರ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ವಿವರಗಳನ್ನು ತಿಳಿಸ್ತೀನಿ नमः शिवाभ्यां सरसोत्सवाभ्यां नमस्कृताभीष्टवरप्रदाभ्यां नारायणेनार्चितपादुकाभ्यां नमो नमः शंकरपार्वतीभ्यां नमः शिवाभ्यां वृषभवाहनाभ्यां विरिंचि विष्णु इंद्र सुपूजिताभ्यां विभूति पाटी रविलेपनाभ्यां नमो नमः शंकर पार्वती शंकर पादुका स्थल अंत कर्सिकोळ्ळुवंतह ई मंदिरदल्लि साकष्टु मेट्टिलुगळु मत्तु हंत हंतवागि अंतस्तु नावु हेळ्तीवल्ल आ रीतिय ಮೊದಲನೇ ಮಾಡಿ ಎರಡನೇ ಮಾಡಿ ಈ ರೀತಿಯಾದಂಥ ಅನೇಕ ಮಹಡಿಗಳು ಇಲ್ಲಿದ್ದಾವೆ ಇದು ಕೂಡ ನೋಡಿ ಇಲ್ಲಿ ಶಂಕರಾಚಾರ್ಯರ ಒಂದು ಮೂರ್ತಿಯನ್ನು ಇಲ್ಲಿ ಇಡಲಾಗಿದೆ ಜನರ ಶ್ರದ್ಧಾ ಭಕ್ತಿಯ ಒಂದು ಸ್ಥಳದ ದ್ಯೋತಕವಾಗಿದೆ ಇದು ಈ ರೀತಿಯಾಗಿ ಈ ಒಂದು ಇಡೀ ಕಟ್ಟಡ ಶಂಕರಾಚಾರ್ಯರನ್ನು ಇಲ್ಲಿ ಅವರ ಹುಟ್ಟಿದ ನೆಲವೀಡು ಮತ್ತು ಅದಕ್ಕೆ ಪೂರಕವಾಗಿರುವಂತಹ ಸಂಗತಿಗಳನ್ನು ಇಲ್ಲಿ ಅನೇಕ ಅನೇಕ ವರ್ಷಗಳ ಹಿಂದೆಯೇ ಮಾಡಿಟ್ಟಿರುವುದು ನಮ್ಮ ಗಮನಕ್ಕೆ ಬರ್ತಾ ಇದೆ ಶಂಕರಾಚಾರ್ಯರು ತಾಯಿಯಿಂದ ಆಶೀರ್ವಾದ ಪಡೀತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಗೋಡೆಯ ಮೇಲೆ ಪ್ರತಿಯೊಂದು ಹಂತದಲ್ಲೂ ನೋಡಿ ಶಂಕರಾಚಾರ್ಯರಿಗೆ ಮೊಸಳೆ ಕಾಲಿಗೆ ಹಿಡ್ಕೊಂಡಿತ್ತು ಅಂತ ನಾವು ಕೇಳಿದ್ವಿ ಆಗ ತಾಯಿ ಹತ್ರ ಬೇಡಿಕೊಂಡಿದ್ದು ಅಮ್ಮ ನೀನು ನನಗೆ ಆಶೀರ್ವಾದ ಮಾಡು ನನಗೆ ಸನ್ಯಾಸಿ ಆಗಲು ನೀನು ಒಪ್ಪಿಗೆ ನೀಡು ಅಂದರೆ ಮಾತ್ರ ಮೊಸಳೆ ನನ್ನ ಕಾಯಾಲು ಬಿಡುತ್ತೆ ಅಂತ ಶಂಕರಾಚಾರ್ಯರು ಬೇಡ್ಕೊಳ್ತಾರೆ ಆವಾಗ ತಾಯಿ ಅನಿವಾರ್ಯವಾಗಿ ಆಶೀರ್ವಾದ ಮಾಡಿ ಆಯಿತು ಮಗನೇ ಅಂಥೇಳಿ ಒಪ್ಕೊಳ್ತಾರೆ ಆ ಒಂದು ದೃಶ್ಯವನ್ನು ಕೂಡ ನೀವು ಇಲ್ಲಿ ಕಾಣಬಹುದು ಶಂಕರಾಚಾರ್ಯರ ಅನೇಕ ಅನೇಕ ಅವರ ದೃಶ್ಯಾವಳಿಗಳನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಮಧ್ಯದಲ್ಲಿ ಮಹಾಗಣಪತಿಯ ವಿಗ್ರಹವನ್ನು ನೀವು ಕಾಣಬಹುದು ಸೊ ಹೀಗೆ ಹಲವು ಮಹಡಿಗಳನ್ನು ಇಲ್ಲಿ ಹತ್ತಿ ಹೋಗಬೇಕು ಇಲ್ಲಿ ನೋಡಿ ನಮ್ಮ ಪ್ರವಾಸಿಗರು ಮೇಲಿನಿಂದ ಆಗಲೇ ಬರ್ತಾ ಇದ್ದಾರೆ ನರೇಂದ್ರ ಹೆಗಡೆ ಎನ್ನುವರು ಬಹುಶಃ ಈ ಸಹಕಾರಿ ರಂಗದಲ್ಲಿರೋರು ಮತ್ತು ಶಿಕ್ಷಣ ರಂಗದಲ್ಲಿರೋರಿಗೆ ಗೊತ್ತಿರ್ಬೋದು ಇವರು ಮಧುಕೇಶ್ ಹಾಂ ಪರಿಸರ ಚಳವಳಿಯಲ್ಲೂ ಕೂಡ ತಮ್ಮನ್ನು ತೊಡಸ್ಕೊಂಡವರು ಇವರು ಮಧುಕೇಶ್ವರ ಹೆಗಡೆಯವರು ನಮ್ಮ ಸಾರಥಿಗಳು ಅಂದರೆ ನಮಗೆಲ್ಲ ಈ ಇಲ್ಲಿ ತೋರಿಸ್ತಾ ಇರುವಂಥವರು ಇಲ್ಲಿ ನಾಗಪತಿ ಹೆಗಡೆಯವರು ಭಾಳ ಪ್ರಸಿದ್ಧ ವಾಗ್ಮಿಗಳು ಹೌದು ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳ ಕುರಿತಂತೆ ಸವಿಸ್ತಾರವಾಗಿ ತಮ್ಮ ಅನುಭವವನ್ನು ಎಲ್ಲರ ಜೊತೆ ಹಂಚಿಕೊಳ್ತಾ ಇರುವಂಥವರು ಅವರು ವೃತ್ತಿಯಲ್ಲಿ ಎಂಜಿನಿಯರ್ ಆಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಒಂದಿಷ್ಟು ಆಧ್ಯಾತ್ಮವನ್ನು ಜನರಿಗೆ ತಿಳಿ ಹೇಳ್ತಾ ಇರುವಂಥವ್ರು ಆರ್ ಟಿ ಭಟ್ರ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೀನಿ ಆದರೂ ಇಲ್ಲಿ ಹೇಳ್ತೀನಿ ಅವರು ಅರಣ್ಯ ಇಲಾಖೆಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದು ಅವರು ಈಗ ತಮ್ಮ ಅನುಭವವನ್ನು ಯೂಟ್ಯೂಬ್ ಮೂಲಕ ಹಂಚಿಕೊಳ್ತಾ ಇದ್ದಾರೆ ಅದೇ ರೀತಿ ಕತ್ರಿಗಾಲ್ ಡಿ ಜಿ ಹೆಗಡೆಯವರು ಅನ್ನುವಂಥವ್ರು ಎಲ್ಲರಿಗೂ ಬಹುಶಃ ಪರಿಚಿತರು ಅವರು ಅವರ ಸಹೋದರರು ಇವರು ಅವರ
ಪತ್ನಿಯವರು ಇಲ್ಲೇ ಇದ್ದಾರೆ. ಅದೇ ರೀತಿ ಇವರು ತ್ಯಾಗ್ಲಿಯಿಂದ ಬಂದಂಥವ್ರು, ಶಿಗೇಳ್ಳಿಯಿಂದ ಬಂದಂಥವ್ರು, ನಾಗ್ಪತಿ ಅಂತ ಇವ್ರ ಹೆಸರು ನಾಗ್ಪತಿ ಅಂತ, ಇವರ ಪತ್ನಿಯವರು ಇವರು ಸರಸ್ವತಿ ಅಂತ, ವಸುಮತಿ ತಪ್ಪದಲ್ಲಿ ಕ್ಷಮಿಸಿ, ವಸುಮತಿ ಅಂತ ಇವರ ಹೆಸರು. ನಮಸ್ತೆ. नमो नमः शंकर पार्वतीभ्यां, नमः शिवाभ्यां जटिलंधराभ्यां, जरामृतेभ्यां च विवर्जिताभ्यां, इल्ली जनार्दनाभ्यां विवर्जिताभ्यां. इल्ली देवानु देवतेगळा इरुवंतह ओंदु ದೃಶ್ಯವನ್ನು ಕಾಣಬಹುದು. ಅನೇಕ ನಮ್ಮ ಸನಾತನ ಧರ್ಮದ ಪರಂಪರೆಯನ್ನು ಶಂಕರಾಚಾರ್ಯರು ಎತ್ತಿ ಹಿಡಿಯುವಂಥ ಸಂದರ್ಭದಲ್ಲಿಯ ಚಿತ್ರಗಳನ್ನೆಲ್ಲ ಇಲ್ಲಿಯ ಗೋಡೆಯ ಮೇಲೆ ಹಾಕಲಾಗಿದೆ. ಇವೆಲ್ಲವೂ ಕೂಡ ನಮಗೆ ಸನಾತನ ಧರ್ಮವನ್ನು ಸಾರಿ ಹೇಳ್ತಾ ಇದ್ದಾವೆ. ಈ ರೀತಿಯಾಗಿ ಈ ಶಂಕರ ಮಂದಿರವನ್ನು ಇಲ್ಲಿ ಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ಬೋಧನೆ ಮಾಡ್ತಾ ಇರುವಂಥದ್ದು. ಹೀಗೆ ಪ್ರತಿ ಹಂತದಲ್ಲಿ ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನೇ ಇಲ್ಲಿ ಚಿತ್ರದ ಮೂಲಕ ಪ್ರಚುರಪಡಿಸಿದ್ದಾರೆ.